ನೋಡಿ, ನಾಗೇಂದ್ರ ಅವರನ್ನ, ಮಾಜಿ ಸಚಿವ ನಾಗೇಂದ್ರ ಅನ್ನ ಸುಮ್ ಸುಮ್ನೆ ಹೋಗಿ ಅರೆಸ್ಟ್ ಮಾಡಲಿಲ್ಲ. ಸತತ 10 ಗಂಟೆಗಳ ವಿಚಾರಣೆಯ ಬಳಿಕ ಮಾಜಿ ಶಾಸಕ ನಾಗೇಂದ್ರ ಅವರನ್ನ ಬಂಧಿಸಿದ್ದು. ಮಾಜಿ ಸಚಿವ 10 ಗಂಟೆಗಳ ವಿಚಾರಣೆ ಬಳಿಕ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಅರೆಸ್ಟ್ ಮಾಡಿದ್ದು. ಹಾಗಾದ್ರೆ ಅಕ್ರಮಕ್ಕೆ ನಾಗೇಂದ್ರ ಅವರು ಕುಮ್ಮಕ್ಕನ ನೀಡಿದ್ದು ವಿಚಾರಣೆ ವೇಳೆ ಸಾಬೀತಾಯ್ತಾ? 2 ದಿನದ ವಿಚಾರಣೆ ವೇಳೆ ಅಕ್ರಮಕ್ಕೆ ಸಾಥ್ ನೀಡಿದ್ದು ಬೆಳಕಿಗೆ ಬಂತ. ಈ ಹಿನ್ನೆಲೆಯಲ್ಲಿ ನಾಗೇಂದ್ರ ಅವರನ್ನ ಇಡಿ ಆಫೀಸರ್ಸ್ ಅರೆಸ್ಟ್ ಮಾಡಿದ್ದಾರೆ. ಸುಮ್ಮನೆ ಹೋಗ್ಬಿಟ್ಟು ನಿಮ್ಮನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅಂತ ನಿಂತ್ಕೊಂಡಿಲ್ಲ. ಶುಕ್ರವಾರ ಬೆಳಗ್ಗೆ 9 ಗಂಟೆ ಸುಮಾರಿಗೆ ನಾಗೇಂದ್ರನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಳ್ತಾರೆ. ಹಗರಣ ಕುರಿತು ಸುದೀರ್ಘ ವಿಚಾರಣೆಯನ್ನ ನಡೆಸಿ ಅಧಿಕಾರಿಗಳು ಬಂಧಿಸಿದ್ದು. ಹಗರಣ ಕುರಿತು ಸುದೀರ್ಘ ವಿಚಾರಣೆಯನ್ನ ನಡೆಸಿ ನಾಗೇಂದ್ರ ಅವರನ್ನ ಬಂಧನ ಮಾಡಿದ್ದು. ನಿನ್ನೆ ರಾತ್ರಿ ಹೆಚ್ಚಿನ ವಿಚಾರಣೆಗಾಗಿ ಅರೆಸ್ಟ್ ಮಾಡಿದ್ರು ಅಧಿಕಾರಿಗಳು. ನಿನ್ನೆ ರಾತ್ರಿಯೇ ಬೌರಿಂಗ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಮೆಡಿಕಲ್ ಚೆಕಪ್ ಅನ್ನ ಕೂಡ ಮಾಡಿಸಲಾಗಿದೆ. ಈ ಹಗರಣದ ಹೆಜ್ಜೆ ಗುರುತನ್ನ ಸ್ವಲ್ಪ ನೋಡ್ಕೊಂಡು ಬರೋಣ. ಫೆಬ್ರವರಿ 19ಕ್ಕೆ ಬೆಂಗಳೂರಿನ MG ರಸ್ತೆಯ ಬ್ಯಾಂಕ್ಗೆ ಅಕೌಂಟ್ ವರ್ಗಾವಣೆ ಆಗುತ್ತೆ. ಈ ಹಗರಣದ ಹೆಜ್ಜೆ ಗುರುತನ್ನ ನಿಮಗೆ ತಿಳಿಸ್ತಾ ಇದ್ದೀವಿ ವೀಕ್ಷಕರೇ. ಯೂನಿಯನ್ ಬ್ಯಾಂಕ್ಗೆ ನಿಗಮದ ಖಾತೆ ವರ್ಗಾವಣೆ ಮಾಡ್ತಾರೆ. March 4, May 21ರವರೆಗೆ ಸರ್ಕಾರದ ಖಜಾನೆಗಳಿಂದ ಟ್ರಾನ್ಸ್ಫರ್ ಆಗುತ್ತೆ. 187 ಕೋಟಿ ರೂಪಾಯಿ ನಿಗಮದ ಅಕೌಂಟ್ನಿಂದ ವರ್ಗಾವಣೆ ಆಗುತ್ತೆ. March 5 ರಿಂದ May 6ರವರೆಗೆ ಹೈದರಾಬಾದ್ನಲ್ಲಿನ 18 ಅಕೌಂಟ್ಗೆ ಹಣ ವರ್ಗಾವಣೆ ಆಗುತ್ತೆ. ಒಟ್ಟು 94.73 ಕೋಟಿ ರೂಪಾಯಿ ವರ್ಗಾವಣೆ ಆಗಿರುವಂಥ ಮಾಹಿತಿ ಸಿಗುತ್ತೆ. May 22ನೇ ತಾರೀಕು ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿರೋದು ಬೆಳಕಿಗೆ ಬರುತ್ತೆ. May 26ಕ್ಕೆ ನಿಗಮದ ಲೆಕ್ಕ ಶಾಖೆಯ ಅಧೀಕ್ಷಕ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನ ಸೂಪರಿಂಟೆಂಡೆಂಟ್ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಳ್ತಾರೆ. June 6ಕ್ಕೆ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆಯನ್ನು ಸಲ್ಲಿಸ್ತಾರೆ. June 14ಕ್ಕೆ ಮಾಜಿ MD ಪದ್ಮನಾಭ್, ಅಕೌಂಟೆಂಟ್ ಪರಶುರಾಮನ ಅರೆಸ್ಟ್ ಮಾಡಲಾಗುತ್ತೆ. ಹಗರಣ ಸಂಬಂಧ ಹೈದರಾಬಾದ್ ಬೆಂಗಳೂರಿನಲ್ಲಿ 9 ಆರೋಪಿಗಳನ್ನು ಬಂಧಿಸಲಾಗುತ್ತೆ. ಸುಮಾರು 40 ಕೋಟಿ ರೂಪಾಯಿ ಹಣವನ್ನು ಕೂಡ ಅಧಿಕಾರಿಗಳು ಜಪ್ತಿ ಮಾಡ್ತಾರೆ. ಇನ್ನು June 9ಕ್ಕೆ SIT ನಾಗೇಂದ್ರ ಮತ್ತು ಬಸನಗೌಡ ದದ್ದಲ್ಗೆ ವಿಚಾರಣೆಗೆ ಬರಬೇಕು ನೀವು. July 9ಕ್ಕೆ SIT ನಾಗೇಂದ್ರ ಹಾಗೆ ಬಸವನಗೌಡ ದದ್ದಲ್ಗೆ ವಿಚಾರಣೆಗೆ ನೀವು ಹಾಜರಾಗಬೇಕು ಅನ್ನುವಂಥ ಒಂದು ನೋಟಿಸ್ ಜಾರಿ ಆಗುತ್ತೆ. ಇನ್ನು July 12ಕ್ಕೆ ಹಗರಣ ಸಂಬಂಧ ಮಾಜಿ ಸಚಿವ ನಾಗೇಂದ್ರ ಬಂಧನ ಆಗುತ್ತೆ. July 13ರಿಂದ ಏನಾಗುತ್ತೆ, July 18ರವರೆಗೂ ಮಾಜಿ ಸಚಿವ ನಾಗೇಂದ್ರ ED ಕಸ್ಟಡಿಗೆ ಅಂತ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ಅವರು ಆದೇಶವನ್ನ ಹೊರಡಿಸ್ತಾರೆ. ಇದು ಹಗರಣದ ಹೆಜ್ಜೆ ಗುರುತು. ಟೈಮ್ ಲೈನ್ ಅಂತ ನಾವ್ ಏನ್ ಹೇಳ್ತೀವಿ, ಯಾವ್ಯಾವ ಟೈಮ್ ಅಲ್ಲಿ ಏನೇನಾಯ್ತು, ಯಾವ್ಯಾವ ಡೇಟ್ ಅಲ್ಲಿ ಏನೇನಾಯ್ತು. ಸೊ ಇಲ್ಲಿಂದ ಇಲ್ಲಿವರೆಗೂ ನಡೆದಂತ ಕಂಪ್ಲೀಟ್ ಒಂದು ಬ್ರೀಫ್ ನೋಟ್ ಅನ್ನ ನಿಮ್ಮ ಮುಂದೆ ಇಟ್ಟಿದೀವಿ. ಸೊ 10 ಗಂಟೆಗಳ ವಿಚಾರಣೆ ನಡೆಸಿದ ಬಳಿಕ ನಾಗೇಂದ್ರನನ್ನ ED ಆಫೀಸರ್ಸ್ ಅರೆಸ್ಟ್ ಮಾಡ್ತಾರೆ. ಏಕಾಏಕಿ ಅಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವೆಂಕಟೇಶ್. ಸತತ 10 ಗಂಟೆಗಳ ವಿಚಾರಣೆ ಬಳಿಕ ಮಾಜಿ ಸಚಿವ ನಾಗೇಂದ್ರನನ್ನ ಬಂಧಿಸ್ತಾರೆ, ಏಕಾಏಕಿ ಅಲ್ಲ. ಎಲ್ಲೋ ಒಂದ್ ಕಡೆ ಅವರು ಈ ಪ್ರಕರಣಕ್ಕೆ ಕುಂಭಕ್ಕೆ ನೀಡಿದ್ದಾರೆ ಅಥವಾ ಅವರ ಪಾತ್ರ ಇದೆ ಅನ್ನೋದು ED ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿದೆಯಾ ಅಂತ. ಖಂಡಿತವಾಗ್ಲೂ ಸಿಂಧೂರ, ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಮಾಜಿ ಸಚಿವ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಂತ ED ಅಧಿಕಾರಿಗಳು ಸತತವಾಗಿ 10 ಗಂಟೆಗಳ ಕಾಲ ಒಂದು ವಿಚಾರಣೆಯನ್ನು ಮಾಡ್ತಾರೆ. ತದನಂತರ ಅವರನ್ನ ವಶಕ್ಕೆ ಪಡೆದಿರುವಂತಂದ್ರೆ ಅರೆಸ್ಟನ್ನು ಮಾಡ್ಕೊಳ್ತಾರೆ. ಮಧ್ಯರಾತ್ರಿ ಅವರನ್ನ ಬೌರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ವೈದ್ಯಕೀಯ ಒಂದು ಪರೀಕ್ಷೆಗಳನ್ನು ಮಾಡಿಸಿ ತದನಂತರ ಕರ್ಕೊಂಡು ಬಂದು ಇಂದು ಬೆಳಿಗ್ಗೆ ಅವರನ್ನ ಏನು ನ್ಯಾಯಾಧೀಶರ ಮುಂದೆ ಹಾಜರನ್ನು ಪಡಿಸಿ ತದನಂತರ ಕಸ್ಟಡಿಗೆ ಪಡೆದುಕೊಂಡಿರುವಂಥದ್ದು. July 18ರವರೆಗೆ ಕೂಡ ಅವರನ್ನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ಮಾಡುವಂಥ ಕೆಲಸಕ್ಕೆ ಈಗ ED ಅಧಿಕಾರಿಗಳು ಮುಂದಾಗಿರುವಂಥದ್ದು. ಈಗ ಅವರು 1 ಗಂಟೆಗಳ ಅವಧಿ ವಿಶ್ರಾಂತಿ ಬೇಕು ಅಂತ ಹೇಳಿ ತದನಂತರ ಈಗ ಮತ್ತೆ ವಿಚಾರಣೆ ಕೂಡ ಮುಂದುವರಿತಾ ಇರುವಂಥದ್ದು. ಈ ಪ್ರಕರಣದ ಹಿನ್ನೆಲೆ ನಾವು ನೋಡ್ತಾ ಹೋಗೋದಾದರೆ ಏನು ನಿಗಮದ ಹಣ ಏನಿತ್ತು, ಇದು ವರ್ಗಾವಣೆ ಆದಾಗ ಇವರ ಗಮನಕ್ಕೆ ಇರಲಿಲ್ವಾ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಕೂಡ ಬರ್ತಾ ಇರುವಂಥದ್ದು. ಯಾವಾಗ ಚಂದ್ರಶೇಖರ್ ಅಧೀಕ್ಷಕರು ಏನಿದ್ದಾರೆ ಇವರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ, ಆದ ನಂತರ ಈ ಒಂದು ಪ್ರಕರಣ ಕೂಡ ಬೆಳಕಿಗೆ ಬರುತ್ತೆ. ಹೀಗೆ SIT ಅಧಿಕಾರಿಗಳು ಅವರನ್ನ ತನಿಖೆಗೆ ಆಹ್ವಾನಿಸಿ ಒಂದು ನೋಟಿಸನ್ನು ಕೊಡ್ತಾರೆ, ಅವರು ನೋಟಿಸ್ಗೆ ಸ್ಪಂದಿಸದೆ ಬರೋದಿಲ್ಲ, ಎರಡನೇ ಬಾರಿ ನೋಟಿಸನ್ನು ಕೊಡ್ತಾರೆ. ಸೊ ಎರಡನೇ ಬಾರಿ ನೋಟಿಸ್ಗೆ ಬಂದು ಹೋದ ನಂತರ ED ಅಧಿಕಾರಿಗಳು ಅವರ ಮನೆ
ಮೇಲೆ ಒಂದು ದಾಳಿಯನ್ನು ಮಾಡ್ತಾರೆ. ಸತತವಾಗಿ 2 ದಿನಗಳ ಕಾಲ ನಿರಂತರವಾಗಿ ಅವರನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಧಿಕಾರಿಗಳು ಒಂದು ಪ್ರಶ್ನೆಗೆ ಸಾಕಷ್ಟು ಉತ್ತರವನ್ನು ಕೊಡಬೇಕಾದಂತಹ ಸಚಿವ ನಾಗೇಂದ್ರ ಅವರು ಯಾವುದೇ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಡದೆ ಈ ಪ್ರಕರಣದಲ್ಲಿ ನನಗೇನು ಸಂಬಂಧ ಇಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂತಹ ರೆಡಿಮೇಡ್ ಆನ್ಸರ್ಗಳನ್ನೇ ಕೊಡ್ತಾ ಹೋಗ್ತಾರೆ. ಯಾವಾಗ ಇವರ ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳು ಸಿಗೋದಿಲ್ವೋ ಆ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಅವ್ರನ್ನ ಕಚೇರಿಗೆ ಕರ್ಕೊಂಡು ಬಂದು ನಿರಂತರವಾಗಿ ಒಂದು ಪ್ರಶ್ನೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ. ಅವರು ಮಾಧ್ಯಮಗಳ ಮುಂದೆ ಕೂಡ ಹೇಳ್ತಾ ಇರೋದು ಒಂದೇ, ನನ್ನನ್ನು ಯಾವ ವಿಚಾರಕ್ಕೆ ಕರ್ಕೊಂಡು ಬಂದಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ, ಸೊ ನಾನೇನು ತಪ್ಪು ಮಾಡಿಲ್ಲ, ಈ ಪ್ರಕರಣದಲ್ಲಿ ನನಗೇನು ಸಂಬಂಧ ಇಲ್ಲ ಅನ್ನುವಂತಹ ಉತ್ತರಗಳನ್ನು ಕೊಡ್ತಾ ಇರುವಂಥದ್ದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ರೀತಿಯಾದಂಥ ಉತ್ತರಗಳು ಕೂಡ ಅವರಿಂದ ಬರ್ತಾ ಇಲ್ಲ. ಈಗಾಗಲೇ ಏನು ಸಾಕಷ್ಟು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ಕೂಡ ಅವರ ಮುಂದೆ ಇಟ್ಟು ವಿಚಾರಣೆ ಮಾಡಿದಂಥ ವೇಳೆಯಲ್ಲಿ ಅವರಿಂದ ಯಾವುದೇ ರೀತಿಯಾದಂಥ ಸರಿಯಾದ ಉತ್ತರಗಳು ಬರ್ತಾ ಇಲ್ಲ ಅನ್ನೋದು ಕೂಡ ಇಡಿ ಅಧಿಕಾರಿಗಳಿಗೆ ತಲೆನೋವಾಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಅವ್ರನ್ನ ಇನ್ನೂ ಹೆಚ್ಚಿನ ಒಂದು ವಿಚಾರಣೆ ಅವಶ್ಯಕತೆ ಇದೆ ಅಂತ ಹೇಳಿ 18ನೇ ತಾರೀಕುವರೆಗೂ ಕೂಡ ಅವ್ರನ್ನ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಇನ್ನು ಅವರ ಆಪ್ತ ಆಗಿರುವಂಥ ಹರೀಶನನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅವರು ಪಡೆದುಕೊಂಡಂಥ ಹಣ ಏನಿತ್ತು ಅದನ್ನು ಕೂಡ ಬಾಯ್ಬಿಟ್ಟಿದ್ದಾರೆ. ಏನು ಹರೀಶ್ ಮತ್ತು ದದ್ದಲ್ ಅವರ ಒಂದು ಪಿ ಏನಿದ್ದಾನೆ ಪಂಪಣ್ಣ, ಅವರು ನೀಡಿದಂಥ ಹೇಳಿಕೆಗಳು ಈಗ ಮಾಜಿ ಸಚಿವ ನಾಗೇಂದ್ರನಿಗೆ ಸಾಕಷ್ಟು ಕಂಟಕವಾಗ್ತಾ ಇರುವಂಥದ್ದು. ಸಿಂಧೂರ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗೆ.